इस विधानसौधदल्लि गोहत्ये निषेध कायदे मंडने विचारक्के संबंधपट्टंते नम्म प्रतिनिधि पवन बसवराज यत्नाळ अवरोंदिगे नडेसिरुवंत चिट्चाट इल्लिदे नोडि ಈ ಬಾರಿ ಗೋಹತ್ಯೆ ನಿಷೇಧ ಕಾಯ್ದೆಯನ್ನ ರಾಜ್ಯದಲ್ಲಿ ತಗೊಂಡು ಬರಲೇಬೇಕು ಜಾರಿ ಮಾಡಲೇಬೇಕು ಅಂತ ರಾಜ್ಯ ಸರ್ಕಾರ ಉತ್ಸುಕವಾಗಿದೆ ಅಧಿವೇಶನದಲ್ಲೂ ಕೂಡ ಈ ಬಗ್ಗೆ ಚರ್ಚೆ ನಡೆಯುತ್ತಿದೆ ಜಾರಿ ಮಾಡುವಂತ ಸಂದರ್ಭಗಳು ಕೂಡ ಇದೆ ನಾಳೆ ಅಧಿವೇಶನದ ಕೊನೆಯ ದಿನ ಸೋ ಈಗ ಗೋಪೂಜೆಯನ್ನು ಕೂಡ ಮಾಡಲಾಗುತ್ತಿದೆ ವಿಧಾನಸೌಧದ ಮುಂದೆ ನಮ್ಮ ಜೊತೆ ಯತ್ನಾಳರು ಇದ್ದಾರೆ ಮಾಜಿ ಕೇಂದ್ರ ಸಚಿವರು ಹಾಲಿ ಶಾಸಕರು ಇದ್ದಾರೆ ಮಾತಾಡಿಸ್ತೀನಿ ಸರ್ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಗೆ ಮಾಡ್ತಾ ಇದೆ ನೀವು ಸಿದ್ದರಾಮಯ್ಯ ಅವರ ಕಮೆಂಟ್ ಅನ್ನು ಓದಿರ್ತೀರಿ ಗಮನಿಸಿರ್ತೀರಿ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಯಲ್ಲಿ ತಗೊಂಡ್ಬರಬಹುದು ಆದರೆ ಈ ಅದಕ್ಕೆ ಪರ್ಯಾಯವಾದಂತ ವ್ಯವಸ್ಥೆ ಹೆಂಗ್ ಮಾಡ್ತೀರಿ ಈಗ ಕೋಟ್ಯಾಂತರ ಗೋಗಳು ಅದಾವ ನಮ್ಮತ್ರ ಬೇರೆ ಎಲ್ಲರೂ ಗ್ರಾಮೀಣ ಭಾಗದಲ್ಲಿ ಗೋಗಳನ್ನು ಸಾಕ್ತಾರೆ ಆದರೆ ಈ ವಯಸ್ಸಾದಂತ ಗೋಗಳನ್ನು ಸಾಕಲಿಕ್ಕೆ ಪರ್ಯಾಯ ವ್ಯವಸ್ಥೆ ಸರ್ಕಾರ ಏನು ಮಾಡುತ್ತೆ ಯಾಕಂದ್ರೆ ನೀವು ಪ್ರತ್ಯೇಕವಾಗಿ ನಿಮ್ಮದು ಸ್ವಂತ ಗೋಶಾಲೆ ಇದೆ ನೀವು ಪ್ರತಿ ದಿವಸ ಗೋ ಪೂಜೆಯನ್ನು ಮಾಡೋದನ್ನು ನಾವು ನೋಡಿದ್ದೀವಿ ಆದರೆ ಗೋವಿನ ರಕ್ಷಣೆಗಳಿಗೋಸ್ಕರ ಸರ್ ಈಗ ಕಸಾಯಿಖಾನೆಗೆ ದುಡುವಂತ ಗೋಗಳನ್ನು ರಕ್ಷಣೆ ಮಾಡೋದು ಹೆಂಗೆ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಏನು ಮಾಡುತ್ತೆ ನಿಮ್ಮ ಸರ್ಕಾರ ಇವತ್ತು ನಮ್ಮ ದೇಶ ಸ್ವಾತಂತ್ರ್ಯ ಸಿಗುವಾಗ ಭಾರತದ ಜನಸಂಖ್ಯೆ 35 ಕೋಟಿ ಇತ್ತು ಗೋವಿನ ಸಂಖ್ಯೆ 120 ಕೋಟಿ ಇತ್ತು ಈಗ ಅದರ ಉಲ್ಟಾಗಿದೆ ನಮ್ಮ ದೇಶದ ಜನಸಂಖ್ಯೆ 120 ಕೋಟಿ ಗೋವಿನ ಸಂಖ್ಯೆ 35 ಕೋಟಿ ಆಗಿದೆ ನಮ್ಮ ದಿವ್ಯ ನಿರ್ಲಕ್ಷ್ಯ ಜಾತ್ಯತೀತ ಅನ್ನುವಂತ ಒಂದು ವಿಷಯಪೂರ್ಣವಾದಂತಹ ಸೀಲೇಪನದ ಒಂದು ಗುಳಿಗೆ ಇದರಿಂದ ಏನಾಗಿದೆ ಅಂದ್ರೆ ಗೋ ಹತ್ಯೆ ನಿಷೇಧ ಮಾಡಿದ್ರೆ ಅದೊಂದು ಯಾವುದೋ ಒಂದು ಸಮುದಾಯಕ್ಕೆ ಒಂದು ರೀತಿ ನಾವೇನೋ ದ್ರೋಹ ಮಾಡ್ತಾ ಇದ್ದೀವಿ ಅನ್ನೋದಲ್ಲ ಇವತ್ತು ಗೋ ಸಂಪತ್ತು ಉಳಿದೇ ಇದ್ರೆ ಅದರಲ್ಲಿ ಗೋ ಸಂಪತ್ತಿನಲ್ಲಿ ಭಾರತದ ಭವಿಷ್ಯ ಇದೆ ಇವತ್ತೇನು ಹೋದ ಹಿಂದಿನ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರ ಬಂದಾಗೂ ಗೋ ಹತ್ಯೆ ನಿಷೇಧ ಮಾಡಿದ್ರು ಆದರೆ ಸಿದ್ದರಾಮಯ್ಯನವರು ಒಂದು ವರ್ಗದ ಜನರನ್ನ ಓಲೈಸಲಿಕ್ಕೆ ಇವತ್ತು ಗೋ ಹತ್ಯೆ ನಿಷೇಧ ವಾಪಸ್ ತಗೊಂಡಿದ್ರು ಮತ್ತೆ ಅದನ್ನು ನಾವು ಎಲ್ಲ ಒತ್ತಡ ಮಾಡಿ ನಾನು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಮೇಲೆ ಮೊದಲೇ ಪತ್ರ ನಾನು ಗೋ ಹತ್ಯೆ ನಿಷೇಧ ಮಾಡಬೇಕಂತೆ ಕೊಟ್ಟಿದ್ದರು ಯಾವ ಡೆವಲಪ್ಮೆಂಟ್ ಕೇಳಿದ್ರಲ್ಲ ಮೊದಲು ಗೋ ಹತ್ಯೆ ಆಗಬೇಕು ಇವತ್ತು ಮತ್ತೆ ನಮ್ಮೆಲ್ಲರ ಒತ್ತಡದಿಂದ ನಮ್ಮ ಸರ್ಕಾರ ಕಾನೂನನ್ನು ಜಾರಿ ಮಾಡ್ತಾ ಇದೆ ಇದನ್ನು ನಾವು ಸರಿಯಾಗಿ ಮಾಡಿದರೆ ಯಾವುದೇ ನಿರ್ಗತಿಕ ಗೋಗಳನ್ನು ನಾವು ಕಸಾಯಿಖಾನೆ ಕೂಡ ಅವಶ್ಯಕತೆ ಇಲ್ಲ ಇವತ್ತು ಮಠಾಧೀಶರಿಗೆ ಸಾಕಷ್ಟು ಅನುದಾನ ಕೊಡ್ತಾ ಇದ್ದಾರೆ ಯಡಿಯೂರಪ್ಪನವರು ಇನ್ನು ಮೇಲೆ ಕಡ್ಡಾಯ ಮಾಡಬೇಕು ಯಾರು ಗೋ ರಕ್ಷೆ ಮಾಡುವಂಥ ಮಠಾಧೀಶರು ಇದಾರೆ ಅವ್ರಿಗೆ ಅಷ್ಟೇ ಅನುದಾನ ಕೊಡಬೇಕು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋಣ ಸರ್ ಗೋ ಹತ್ಯೆ ನಿಷೇಧ ಕಾಯ್ದೆ ಮಾಡ್ಬೇಕಂತ ನೀವು ಹೇಳ್ತೀರಿ ಈ ಸಿದ್ದರಾಮಯ್ಯನವ್ರ ಪ್ರಶ್ನೆ ಕೇಳಿದಾರ ವಯಸ್ಸಾದ ಗೋಗಳನ್ನ ಏನು ಮಾಡ್ತೀರಿ ಅಂತ ನಾನು ಮೊದಲು ಮತ್ತೆ ಅಲ್ಲಿಗೆ ಬರ್ತೀನಿ ಯಾಕಂದ್ರೆ ಪ್ರಾಕ್ಟಿಕಲ್ ವಿಚಾರ ಇದೆ ಈಗ ಬಡ ರೈತ ಗೋ ಸಾಕಿರ್ತಾನೆ ಸರ್ ಅದು ವಯಸ್ಸಾಗಿಬಿಡುತ್ತೆ ಅದನ್ನು ಹೆಂಗೆ ಮಾಡೋದು ಅದನ್ನೇ ಮನೇಲಿ ಇಟ್ಕೊಂಡು ಕೋಳ ಹಾಕುವಷ್ಟು ಕೆಪಾಸಿಟಿನೂ ಅವ್ರಿಗೆ ಇರಲ್ಲ ಮನೇಲಿ ಇಟ್ಕೊಂಡು ಆರು ಹಾಕುವಷ್ಟು ಕೆಪಾಸಿಟಿನೂ ಬಡ ರೈತ ಇರಲ್ಲ ಅವಾಗ ಏನು ಮಾಡೋದು ಈಗ ಇಂಥ ಗೋರಕ್ಷಾ ಕೇಂದ್ರಗಳನ್ನು ಪ್ರಾರಂಭ ಮಾಡಿಸ್ಬೇಕು ಸರ್ಕಾರ ಮಾಡಬಾರ್ದು ಸರ್ಕಾರ ಮಾಡಿದ್ರೆ ನಮ್ಮ ಅಧಿಕಾರಿಗಳು ಲೂಟಿ ಮಾಡಿ ಅವಕ್ಕೆ ಮೇವನು ಕೊಡೋದಿಲ್ಲ ನೀರು ಕೊಡೋದಿಲ್ಲ ತಾಮೇ ಇದರಿಂದ ಹಾಳಾಗಿ ಮಾಡ್ತಾರೆ ಈಗೊಂದು ಆಗಿದೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವಂಥ ಒಂದು ಗೋಶಾಲೆ ಯಾರು ಒಳ್ಳೆ ಮಠಾಧೀಶರದಾರೆ ಮೆಡಿಕಲ್ ಕಾಲೇಜ್ಗಳಿದಾವೆ ಸಿಕ್ಕಾಪಟ್ಟೆ ಮೆಡಿಕಲ್ ಕಾಲೇಜ್ನಲ್ಲಿ ಅವರಿಗೆ ಕೋಟ್ಯಾಂತರ ರೂಪಾಯಿ ಒಂದೊಂದು ಸೀಟಿಗೆ ತಗೋತಾರೆ ಕಡ್ಡಾಯ ಮಾಡಬೇಕು ಅವ್ರು ಎಲ್ಲ ಮೆಡಿಕಲ್ ಕಾಲೇಜ್ನ ಕನಿಷ್ಠ ನೀವು 1000
ಮಕ್ಕಳದ ಒಂದು ಗೋಶಾಲೆ ಮಾಡಬೇಕಂತ ಮಾಡಿದ್ರೆ ನಿಮಗೆ ಅನುಮತಿ ಕೊಡ್ತೀನಿ ಅಂದ್ರೆ ಎಲ್ಲರೂ ಮಾಡ್ತಾರೆ ಇವರಿಗೆ ಏನಾಗಿದೆ ಬರೇ ಲಾಭ ತಗೋಂತ ಮೆಡಿಕಲ್ ಕಾಲೇಜ್ ಆಗ ಅವರಿಗೆ ಸಾಮಾಜಿಕ ಜವಾಬ್ದಾರಿಯನ್ನು ಅವರಿಗೆ ವರ್ಸಬೇಕು ಮಟ್ಟದಿರಿಸರು ತಮ್ಮ ಅತಿಥಿ ಗೃಹ ಕಟ್ಟಿಕೊಳ್ಳಿಕ್ಕೆ ತಮ್ಮ ಮಠಕ್ಕೆ ಒಳ್ಳೆ ರಸ್ತೆ ಮಾಡ್ಕೊಳ್ಳಿಕ್ಕೆ ಹಣ ಮ್ಯಾಕ್ ಕೊಡಬಾರದು ಅವರೇನು ಗೋರಕ್ಷಾ ಮಾಡ್ತಿದ್ರೆ ಲವ್ ಜೀವದ ವಿರುದ್ಧ ಅವರು ಹಿಂದೂ ಧರ್ಮದಿಂದ ಮತಾಂತರ ಆಗೋನ ರಕ್ಷಣೆ ಮಾಡ್ತಿದ್ರೆ ಅಂತ ಮಾಡ್ತಾರೆ ಅಟ್ಟೆ ಅನುದಾನ ಕೊಡಬೇಕು ಇಲ್ಲಕಂದ್ರೆ ಉಳಿದ ಮಠಾಧೀಶರು ಹಿಂದೆಲ್ಲ ಗೋವಿನ ಮಾಂಸ ನಮ್ಮ ಆರ್ ಧರ್ಮ ಆರ್ ಧರ್ಮ ಪ್ರಶ್ನೆ ಮಾಡಕ್ಕೆ ಏನಂತ ಕೆಲವೊಂದು ಜನ ಬುದ್ಧಿಜೀವಿಗಳು ಟೌನ್ ಹಾಲ್ ಮುಂದೆಲ್ಲ ಮಾಂಸ ತಿನ್ನಕ್ಕೆ ಹೋಗಿದ್ರು ಗೋ ಮಾಂಸನ ಮತ್ತೆ ಕೆಲವೊಂದು ಸುಪ್ರೀಂ ಕೋರ್ಟ್ ಹೇಳುತ್ತೆ ಅದು ಆರ್ ಧರ್ಮ ಅದನ್ನ ಪ್ರಶ್ನೆ ಮಾಡಕ್ಕೆ ಹೇಗೆ ಬರುತ್ತೆ ಅಂತ ಇದು ಒಂದೇ ಪ್ರಶ್ನೆ ಆರ್ ಧರ್ಮ ಇದೆ ಹಂದಿ ಬಗ್ಗೆ ಕೆಲವೊಂದು ಸಮುದಾಯದವರು ವಿರೋಧ ಮಾಡ್ತಾರಲ್ಲ ಉಳಿಕೆ ಕೆಲವೊಂದು ಜನಾಂಗದ ಆರ್ ಧರ್ಮ ಹಂದಿ ತಿನ್ನೋದಪ್ಪ ಅವ್ರ ಬಗ್ಗೆ ಏನು ಹೇಳ್ತಾರ ಅವರು ಹಂದಿ ತಿನ್ನೋದ್ಲಿ ಅದಕ್ಕೆ ಯಾಕೆ ವಿರೋಧ ಮಾಡ್ತಾರೆ ಹಂಗೆಲ್ಲ ಆರ್ ಧರ್ಮ ಅಂತ ಹೇಳಿ ಏನು ಬೇಕಾದ್ರೂ ಮಾಡಲಿಕ್ಕೆ ಇದೊಂದು ವ್ಯವಸ್ಥೆ ಒಳಗೆ ನಮ್ಮ ಹಿಂದೂ ಧರ್ಮದಲ್ಲಿ ನಾವು ಅದನ್ನು ಗೌರವಿಸ್ತೀವಿ ಹಿಂದೂ ಧರ್ಮ ಅಪಮಾನ ಮಾಡೋದೇ ಕೆಲವೊಂದು ರಾಜಕಾರಣಿಗಳ ಉದ್ಯೋಗ ಆಗಿದೆ ಇನ್ನು ಹಿಂದೂಗಳ ಬಗ್ಗೆ ವಿರೋಧ ಮಾತಾಡೋದು ಅದಕ್ಕನೇ ಕಾಂಗ್ರೆಸ್ ಪರಿಸ್ಥಿತಿ ಇಲ್ಲಿಗೆ ಬಂದಿದೆ ಅಲ್ಪಸಂಖ್ಯಾತ ಬಗ್ಗೆ ಮಾತಾಡಿ ಅವರೇ ಅಲ್ಪಸಂಖ್ಯಾತರ ದೇಶನಾಗ ಆಗ್ಯಾರ ಸರ್ ಇನ್ನೊಂದು ಪ್ರಶ್ನೆ ಏನಂದ್ರೆ ನಮ್ಮ ಭಾರತದಿಂದನೇ ಅತಿ ಹೆಚ್ಚು ಗೋಮಾಂಸನ ರಫ್ತು ಮಾಡ್ತಾರೆ ಅದನ್ನ ಯಾಕೆ ನಿಲ್ಲಿಸಕ್ಕಾಗ್ತಿಲ್ಲ ನಮ್ಮ ಭಾರತದಿಂದನೇ ಅತಿ ಹೆಚ್ಚು ಗೋ ಮಾಂಸ ರಫ್ತು ಮಾಡ್ತಾರೆ ವಿದೇಶಕ್ಕೆ ಅದನ್ನ ಯಾಕೆ ನಿಲ್ಲಿಸಕ್ಕಾಗ್ತಿಲ್ಲ ಮೋದಿ ಅವ್ರ ಸರ್ಕಾರ ಐತೆ ಕರ್ನಾಟಕದಲ್ಲಿ ಯಡಿಯೂರಪ್ಪನವ್ರ ಸರ್ಕಾರ ಐತೆ ಯಾಕೆ ನಿಲ್ಲಿಸಕ್ಕಾಗ್ತಿಲ್ಲ ಅಂತ ಕೇಳ್ತಾರೆ ಕೆಲವೊಂದು ಜನ ನೋಡ್ರಿ ಅದರೊಳಗೆ ಗೋ ಮಾಂಸನೇ ಇರ್ತೈತೆ ತನ್ನುವಂಥದ್ದಿಲ್ಲ ಉಳಿದ ಪ್ರಾಣಿಗಳದೂ ಮಾಂಸ ಇರ್ಬೋದು ಆದರೆ ಗೋ ರಕ್ಷಾ ಈ ಕಾನೂನು ಬಂದ ಮೇಲೆ ನಿಶ್ಚಿತವಾಗಿಯೂ ಗೋಗಳನ್ನು ರೈತರು ಕೊಡದೇ ಇದ್ದರೆ ಗೋ ಹತ್ಯೆ ಆಗೋದಿಲ್ಲ ರೈತರು ನೀವು ಹೇಳ್ದಂಗೆ ವಯಸ್ಸಾಗಿದೆ ಅಂದರೆ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಸರ್ಕಾರ ಮಾಡಿದ್ರೆ ಯಾವ ರೈತನು ಗೋವನ್ ಕಸಾಯ ಕಣ್ಣಿ ಕೊಡುವಂಥದ್ದಿಲ್ಲ ಅವ್ರಿಗೊಂದು ಯೋಗ್ಯ ಪರಿಹಾರ ಕೊಡುವಂಥದ್ದು ಆಗಬೇಕು ಈಗ ನಾ ಮಾಡ್ತೀನಿ ನನ್ನ ಬಿಜಾಪುರ್ನಾಗ ಯಾವುದೇ ಒಂದು ಗೋ ತಂದು ಕೊಟ್ಟ ರೈತ ಅವನಿಗೆ 5-10 ಸಾವಿರ ರೂಪಾಯಿ ಕೊಟ್ಬಿಡ್ತೀವಿ ಅವನಿಗೊಂದು ಇದನ್ನು ಹಣನೂ ಸಿಕ್ತು ಪಾಪ ಅವನಿಗೆ ಪಾಪ ಏನು ಅವನಿಗೆ ಬರುವಂಥದ್ದು ಅದನ್ನು ನಾವು ಮುಕ್ತ ಮಾಡ್ದಂಗೆ ಹಂಗೆ ಸ್ವಂತ ಸಾಕಷ್ಟು ಸ್ವಯಂ ಸಹಾಯ ಸಂಸ್ಥೆಗಳ ದೇಶದಲ್ಲಿ ರಾಜ್ಯದಲ್ಲಿ ಮೆಡಿಕಲ್ ಕಾಲೇಜ್ ಕಟ್ಟಿದ್ದಾರೆ 100 ಕೋಟಿ ರೂಪಾಯಿ ಬಿಲ್ಡಿಂಗ್ ಕಟ್ತಾರೆ 1,000-2,000 ಆಕಳ ಸಾಕ್ಲಿಕ್ಕೆ ಆಗೋದಿಲ್ಲ ಅವ್ರಿಗೆ ಅಲ್ಲ ನೀವು ಹಸು ಸಾಕಿ ನಿಮ್ಗೆ ರೂಢಿ ಇದೆ ಸರ್ ಪ್ರತಿ ದಿವಸ ಹೋಗ್ತೀರಿ ಸರ್ ಇವತ್ತು ನಾನು ದಿನಾಲೂ ಮುಂಜಾನೆ 5 ವರೆಗೆ ನಾನು ಗೋಶಾಲೆಗೆ ಹೋಗ್ತೀನಿ ನಾನು 750 ಆಕಳಿದವು ನಂದೇ ಆಂಬ್ಯುಲೆನ್ಸ್ ಇದೆ ಸಿಟಿ ಒಳಗೆ ಯಾವುದೇ ಆಕಳ ಕಾಲು ಮುರಿದ್ರೂ ನಾನು ತೊಗೊಂಡು ಬಂದು ಟ್ರೀಟ್ಮೆಂಟ್ ಮಾಡ್ತೀವಿ ಯಾವುದೇ ಇದು ಡೆಲಿವರಿ ಆಗಲಾರ್ದೇ ಒದ್ದಾಡ್ತಾ ಇದ್ರೆ ಅವತ್ತು ತೊಗೊಂಡು ಬರ್ತೀವಿ ಆಕ್ಸಿಡೆಂಟ್ ಆಗಿ ಎಷ್ಟೋ ಸಲ ನ್ಯಾಷನಲ್ ಹೈವೇದಲ್ಲಿ ಕಾಲು ಮುಕ್ಕೊಂಡು ಬಿದ್ದಿರ್ತವೆ ಅವನ್ನೆಲ್ಲ ತಂದು ನಾವು ಟ್ರೀಟ್ಮೆಂಟ್ ಮಾಡ್ತೀವಿ ನಮ್ದು 24 ತಾಸು ಡಾಕ್ಟ್ರೇ ಇಟ್ಟಿದ್ದೀನಿ ಪ್ರತಿ ದಿವಸ 1-2 ಟ್ಯಾಕ್ಟರ್ ಫ್ರೀ ರೈತರು ಕೊಡ್ತಾರೆ ಅವರೇ ಫೋನ್ ಮಾಡಿ ಹೇಳ್ತಾರೆ ನಮ್ಮಲ್ಲಿ ಮೇವು ಇದೆ ಬಂದು ಹೋಗಿರುತ್ತೆ ಪ್ರತಿ ವರ್ಷ 500 ಟ್ರ್ಯಾಕ್ಟರ್ ನನಗೆ ಫ್ರೀ ಉಚಿತವಾಗಿ ರೈತರು ಕೊಡ್ತಾರೆ ರೈತರಲ್ಲಿ ಜಾಗೃತಿ ಮಾಡಿದ್ರೆ ರೈತರು ಭಾಳ ವಿಶಾಲ ಹೃದಯದವರಿದ್ದಾರೆ ಸರ್ಕಾರ ಆ ನಿಟ್ಟಿನ ಕೆಲಸ ಮಾಡಬೇಕು ಇದನ್ನೆಲ್ಲ ಪ್ರಿಪರೇಷನ್ ಮಾಡಿಕೊಂಡು ಸರ್ಕಾರ ಮಾಡಬೇಕು ಇನ್ನು ಯಾವ ವ್ಯವಸ್ಥೆನೇ ಇರಲಿಲ್ಲ ಅದೊಂದು ಅದು ಯಾವಾಗಲೂ ಹಂತ ಹಂತವಾಗಿನೇ ಅದು ಏನೇನು ಸಮಸ್ಯೆ ಎದುರಾಗ್ತೋ ಅದಕ್ಕೆ ಪರಿಹಾರ ಕಂಡುಕೊಂಡು ಹೋಗೋದು ಇರ್ತದೆ ಆಮೇಲೆ ನಿಮ್ಮಂಗೆ ಗೋಭಕ್ತಿ ನಿಮ್ಮ ಶಾಸಕರಿಗೆ ಬೇರೆಯವ್ರಿಗೆ ಏನಿದೆ ಕೆಲವೊಂದು ಸಗಣಿ ವಾಸನೆ ಗೋವಿನ ಸಗಣಿ ವಾಸನೆಯಿಂದ ಗೋಭಕ್ತಿಯಲ್ಲಿ ಕೆಲಸ ಗೋಮೂತ್ರ ನೋಡಿಲ್ಲ ಕೆಲವೊಂದು ಮಂದಿ ಇಲ್ಲಿ ಓಡಾಡೋರು ಕೆಲವೊಂದು ನಮ್ಮ ಬಿಜೆಪಿ ಟಿಕೆಟ್ ಸಿಗ್ಬೇಕಾದ್ರೆ ಕನಿಷ್ಠ 100 ಗೋವುಗಳನ್ನು ಸಾಕತಕ್ಕೆ ಕೊಡ್ಬೇಕಂತೇಳಿ ಒಂದು ಏನಾದ್ರು ತಿದ್ದುಪಡಿ ಮಾಡ್ಬೇಕು ಥ್ಯಾಂಕ್ ಯು ಸರ್ ಇದು ಯತ್ನಾಡ್ರ ಮಾತು ಸಾಕಷ್ಟು ವಿಚಾರಗಳನ್ನು ಅವ್ರು ಹಮ್ಮಿಕೊಂಡಿದ್ದಾರೆ ಸರ್ಕಾರ ಎಲ್ಲ ಈ ತಯಾರಿಯನ್ನು ಹಂತ ಹಂತವಾಗಿ ಮಾಡಿಕೊಂಡೇ ಈ ಕಾನೂನನ್ನು ಇಂಪ್ಲಿಮೆಂಟ್ ಮಾಡುತ್ತೆ ಅನ್ನೋದು ಅವ್ರ ಅಭಿಪ್ರಾಯ ಸಾಕಷ್ಟು ವಿಚಾರಗಳನ್ನು ಅವರು ಹಂಚಿಕೊಂಡಿದ್ದಾರೆ ಇನ್ನೊಂದು ಬಹಳ ಪ್ರಮುಖವಾದಂಥ ವಿಚಾರ ಅವರು ಸ್ವತಃ ಗೋಶಾಲೆ ನಿರ್ವಹಣೆ ಮಾಡ್ತಾರೆ ಹೀಗಾಗಿ ಸಾಕಷ್ಟು ವಿಚಾರ ಹಂಚಿಕೊಂಡಿದ್ದಾರೆ ಎಲ್ಲದರ ಬಗ್ಗೆಯೂ ನಾನು ಅವ್ರನ್ನ ಮಾತನಾಡಿಸಿದ್ದೇನೆ ಸೊ ಬಿಜೆಪಿಯ ನಿಲುವು ಮುಂದೆ ಏನಾಗುತ್ತೆ ಈ ಕಾನೂನು ಅನುಷ್ಠಾನ ಮಾಡೇ ಮಾಡ್ತಾರ ಅನ್ನುವಂಥ ಕುತೂಹಲ ರಾಜ್ಯದ ಜನತೆಗಿದೆ ಕ್ಯಾಮ್ರಾ ಪರ್ಸನ್ ಶರಣ್ ಜೊತೆ ಪವನ್ ಪೊಲಿಟಿಕಲ್ ಬ್ಯೂರೋ ಟಿವಿ 4